ಷಡ್ಯಂತ್ರ ಷಡ್ಯಂತ್ರ ಅಂತಂದರೆ ಕೇವಲ ಆಸ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ಇಡೀ ಇಂಥದೊಂದು ಪರಂಪರೆ ಇರ್ತಕ್ಕಂಥ ಮಠನ ಇವತ್ತು ಈ ರೀತಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸನ ಈ ಮಠದಲ್ಲಿ ಅನ್ನ ತಿಂದಿರ್ತಕ್ಕಂಥವ್ರು ಈ ಮಠದಲ್ಲೇ ಒಂದು ಐಡೆಂಟಿಟಿ ತಗೊಂಡಿರ್ತಕ್ಕಂಥವ್ರು ಇವತ್ತು ಮಾಡ್ತಿರ್ತಕ್ಕಂಥ ಕೆಲಸ ಇಂಥ ಪರಂಪರೆ ಇರ್ತಕ್ಕಂಥ ಮಠ ಇಂಥ ಭವ್ಯ ಪರಂಪರೆ ಇರ್ತಕ್ಕಂಥ ಮಠ ಇವತ್ತು ನೀವು ನೀವೆಲ್ಲರೂ ಮಾಧ್ಯಮದವ್ರು ಗಮನಿಸಬೇಕು ಅಂತ ಕೇಳಿದರೆ ಇಡೀ ದೇಶದಲ್ಲೇ ಯಾವುದೇ ಅವರ ಮೂಲ ಪರಂಪರೆ ಅವರ ಮೂಲೆ ಪೂಜೆ ಅವರ ಮೂಲ ಒಂದು ಏನು ಸಂಸ್ಕೃತಿ ಅವರ ಮೂಲ ಆಚಾರ ವಿಚಾರನ ಬದಿಗಿಟ್ಟು ಪ್ರತಿಯೊಂದು ಜನಾಂಗದವ್ರನ್ನು ಮೂಲ ಜಾಗಕ್ಕೆ ಕರ್ಕಂಡೋದಂಥ ಯಾರಾದರೂ ಏಕೈಕ ಇಡೀ ದೇಶದಲ್ಲೇ ಒಬ್ಬ ಸ್ವಾಮೀಜಿ ಇದ್ದೇನೆ ಅದು ಮುರುಘಾ ಇವತ್ತು ಕತ್ರು ಗದ್ರಿಯೊ ಲಿಂಗಾಯತ ಜನಾಂಗಕ್ಕೆ ವೀರಶೈವ ಲಿಂಗಾಯತ ಜನಾಂಗಕ್ಕೆ ಅಷ್ಟೇ ಮೀಸಲಾಗಿತ್ತು ಇಲ್ಲಿರ್ತಕ್ಕಂಥವ್ರು ಯಾ ಕಣ್ಣಲ್ಲಿ ನೀರು ಹಾಕ್ತಾರೆ ಅಲ್ಲಿ ಬಂದಿರ್ತಕ್ಕಂಥವ್ರು ನಮ್ಮನ್ನು ಗೇಟಲ್ಲಿ ನಿಂತ್ಕೊಂಡು ನಾವು ದಸರಾ ನೋಡ್ತಿದ್ವಿ ಮುರುಘಾ ಶೆಂಡರು ಬಂದು ನಮ್ಮನ್ನು ಗದ್ಗೆ ಮುಟ್ಟಿಸಿದರು ಅಂಥ ಪರಂಪರೆ ಇರ್ತಕ್ಕಂಥ ಮಠದ ಗದ್ದೆಯನ್ನು ಇವತ್ತು ಇಡೀ ಜನಾಂಗ ಮುಟ್ತೈತೆ ಇಡೀ ಜನಾಂಗ ಪ್ರವೇಶ ಪಡಿತೈತೆ ಪ್ರತಿಯೊಬ್ಬರು ಜತಿ ಊಟ ಮಾಡ್ತೀವಿ ಇದೇ ಪ್ರತಿಯೊಬ್ಬರು ಮಠದ ಆಶ್ರಮ ನಮ್ಮ ಮಠದಲ್ಲಿರ್ತಕ್ಕಂಥ ಆಸ್ಟ್ಲುಗಳಿಗೆ ನಮ್ಮ ಮಠದಲ್ಲಿರ್ತಕ್ಕಂಥ ಅನಾಥಾಶ್ರಮಗಳಿಗೆ ಜಾತಿ ಭೇದ ಮರೆತು ಪ್ರತಿಯೊಬ್ಬರು ಜೀವನ ಮಾಡ್ತಿದ್ದಾರೆ ಇದು ಯಾಕೆ ಎಲ್ಲರಿಗೂ ಕಾಣ್ತಿಲ್ಲ ಈ ಅರವತ್ತೈದನೇ ವರ್ಷದಾಗೆ ಅವರು ಇಂಥ ಷಡ್ಯಂತ್ರಕ್ಕೆ ಬಲಿಯಾಗೋದು ಬೇಕಿತ್ತ ಅದು ಆ ಮಕ್ಕಳಿಗೆ ಯಾಕಿದು ಎಲ್ಲರಿಗೂ ಅರ್ಥ ಆಗ್ತಿಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ ಇದು ಕೇವಲ ಅವ್ರಿಗೇನು ಹೆಂಡ್ತಿದಾರ ಇದಾರ ಮಕ್ಕಳಿದಾರಾ ಅವರು ಈ ರಾಜಿ ಆಗ್ಬೋದಾಗಿತ್ತು ಏನು ಕೇಸ್ ಹಾಕಿ ಷಡ್ಯಂತ್ರ ಮಾಡಿದ್ದಾರೆ ಅವ್ರ ಜೊತೆಗೆ ಅವರು ರಾಜಿ ಆಗ್ಬೋದಾಗಿತ್ತು ಯಾಕಂದರೆ ಅವ್ರು ಈ ಆಸ್ತಿನ ಉಳಿಸಿ ಅವ್ರಿಗೇನಾಗೋದೈತೆ ಅವರು ಆಸ್ತಿ ಉಳಿಸ್ಕೋಬೇಕು ಅನ್ನೋದಾಗಿದ್ದರೆ ಅವ್ರಿಗೆ ಎಂತಿನವ್ರಿಗೆ ಮಕ್ಕಳು ಇದ್ದಿದ್ದರೆ ಈ ಆಸ್ತಿ ಉಳಿಸ್ಬೋದಾಗಿತ್ತು ಆದರೆ ಅವರು ಷಡ್ಯಂತ್ರಕ್ಕೆ ಬಲಿಯಾದರು ಅವರು ನಾನು ಈ ಮಠದ ಆಸ್ತಿಗೆ ರಾಜಿ ಆಗಲ್ಲ ನಾನು ಸೈದ್ಧಾಂತಿಕವಾಗಿ ನಾನು ಕರೆಕ್ಟ್ ಇದ್ದೀನಿ ನಾನು ರಾಜಿ ಆಗಲ್ಲ ಅಂದರು ಎಲ್ಲರೂ ಇವತ್ತು ರಾಜಿ 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 ಅಂತ ಊರು ತುಂಬ ಹೇಳ್ಕೊಂಬಂದರು ಆದರೆ ಅವ್ರು ಯಾವತ್ತೂ ರಾಜಿ ಆಗಲಿಲ್ಲ ರಾಜಿ ಆಗಿದ್ದರೆ ಇಂಥದ್ದೊಂದು ಷಡ್ಯಂತ್ರ ಇಂಥದ್ದೊಂದು ಆರೋಪ ಇಂಥದ್ದೊಂದು ಕೆಟ್ಟ ಹೆಸರು ಅವ್ರಿಗೆ ಬರ್ತಿರಲಿಲ್ಲ ಅವರು ಮುರುಗೇಶನ್ ನಂಬಿದ್ರು ಷಡ್ಯಂತ್ರ ಮಾಡಿದ್ರೆ ಆಸ್ತಿವಂತರು ಇವತ್ತು ಈ ನಾಲ್ಕೈದು ದಿನದಿಂದ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಏನೇನು ಮಾಡ್ತಿದ್ದಾರೆ ಇನ್ನು ಒಡನಾಡಿ ಸಂಸ್ಥೆ ಷಡ್ಯಂತ್ರ ಈಗ ಕಾನೂನು ವ್ಯಾಪ್ತಿಯಲ್ಲಿರೋದ್ರಿಂದ ನಾನು ಮಾತಾಡ್ತಿಲ್ಲ ಖಂಡಿತವಾಗೂ ಕಾನೂನು ವ್ಯಾಪ್ತಿ ಮೀರಿದ ಮೇಲೆ ನಾನೇ ನಾನೇ ಸ್ವತಃ ಈ ಷಡ್ಯಂತ್ರ ಮಾಡಿರ್ತಕ್ಕಂಥ ಸಂಸ್ಥೆಗಳ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ನಾನೇ ಹೋರಾಡ್ತೀನಿ ನೀವು ಯೋಚನೆ ಮಾಡಿ ಇವರು ಈ ಆಸ್ತಿನ ಉಳಿಸ್ಬೇ ಉಳಿಸಿ ಇವ್ರಿಗೆ ಈ ಆಸ್ತಿ ಉಳಿಸೋದ್ರಿಂದ ಇವ್ರಿಗೇನು ಲಾಭ ಇದೆ ಈ ಈ ಆರೋಪ ಹೋರೋದಕ್ಕಿಂತ ಅವ್ರ ಜೊತೆ ರಾಜಿ ಆಗ್ಬೋದಾಯ್ತಲ್ಲ ಅವ್ರು ಯಾಕೆ ರಾಜಿ ಆಗಲ್ಲ ನಾನು ಕರೆಕ್ಟ್ ಇದ್ದೀನಿ ಅಂತ ಹೇಳಿದರು ಎರಡನೇದು ಅಲ್ಲ ಅವ್ರು ಬಂದಿದ್ದರು ನಾವು ಯಾಕೆ ರಾಜಕರಿಯನ್ ಅವ್ರನ್ನ ಮಾಯ ಈಗ ಅದು ಒಂದು ಆಡಳಿತ ವ್ಯವಸ್ಥೆ ಯಾವುದು ಗೌರ್ನಿಂಗ್ ಕೌನ್ಸಿಲ್ಲು ಸಲಹಾ ಸಮಿತಿ ನಮ್ಮದು ಸೋಲ್ ಟ್ರಸ್ಟು ಇದು ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ನಿರ್ಧಾರಗಳನ್ನ ಒಳಗೆ ಒಳಗೆ ನಡೆಯುತ್ತೆ ಅದು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ವಜಾ ಮಾಡಿದ್ದಾರೆ ಅಂತಂದರೆ ನಿಮ್ಗೆ ಅಧಿಕೃತವಾಗಿ ಬಂದಿದ್ದರೆ ಖಂಡಿತವಾಗೂ ವಜಾ ಮಾಡಿದ್ದಾರೆ ವಜಾ ಮಾಡಿರೋದು ನನಗೆ ಈಗಿನವರೆಗೂ ಗೊತ್ತು ಅದು ರಾಜಿಗ ರಾಜಿಗೆ ಅಂತಲ್ಲ ನಾನು ಹೇಳ್ತಿರೋದು ಅವರು ಒಂದಷ್ಟು ಕೇಸ್ಗಳ್ನ ಹಾಕಿದ್ದಾರೆ ಆ ಕೇಸ್ಗಳನ್ನ ಅಂಜಿಕೆ ಪ್ರಕ್ರಿಯೆಗೆ ಬಂದರು ಯಾಕೆ ಮಾಡಬೇಕು ರಾಜಿಕರ್ದರ ಯಾರು ರಾಜ್ಯ ಹೋಗಿ ಅದನ್ನು ನೀವು ಹೇಳ್ತಿರೋದನ್ನ ನಾನು ಹೇಳ್ತಾ ಇದೀನಿ ನಾನು ಅಲ್ಲಲ್ಲ ನಾನು ಈಗ ಜನ ನಾನು ಹೇಳಿದ್ರು ಅಲ್ಲ ಸಂಧಾನ ಮಾಡ್ಕೊಂತೀವಿ ಸ್ವಾಮಿ ಹೇಳಿದರು ಯಾರು ಸಂಧಾನ ಅದನ್ನು ಒಂದು ಏನು ಹೇಳಿದ್ರು ಅವರು ಸಂಧಾನ ಅಂತ ಹೇಳಿದ್ದು ಆ ಮಠದ ಆಸ್ತಿಗಳ್ನ ಉಳಿಸೋದಕ್ಕೋಸ್ಕರ ಅಷ್ಟೇನೆ ಯಾರತ್ತೂ ಸಂಧಾನ ಯಾರು ಕೇಸ್ ಹಾಕಿದ್ರ ಅವ್ರು ನೀವ್ ಅಲ್ಲ ನನಗೆ ಕೇಸ್ ಹಾಕಿರೋ ಬಗ್ಗೆ ಗೊತ್ತಿಲ್ಲ ನಾನು ಹೇಳ್ತಿರೋದು ಕೇಸ್ ಹಾಕಿರೋರು ಯಾರೇ ಆದ್ರೂನು ಈ ವಿಚಾರವಾಗಿ ಮುರುಘಾ ಮಠದ ವಿಚಾರವಾಗಿ ನೀವು ಆಸ್ತಿನ ಒಂದು ಇಂಚು ಕೊಡಕ್ಕೆ ರೆಡಿ ಇಲ್ಲ ಮುರುಘಾ ಶೆಂಡ್ರು ಇದು ಸಾರ್ವಜನಿಕರ ಸೊತ್ತು ಮುರುಘಾ ಶಂಡ್ರ ಆಸ್ತಿ ಅಲ್ಲ ಆಸ್ತಿ ಅಧಿಕಾರ ಮೇಲ್ನೋಟಕ್ಕೆ ನಿಮ್ಗೆಲ್ಲದೂ ಕಾಣ್ತಾ ಇತೆ ನಾನು ನ್ಯಾಯಾಂಗದಲ್ಲಿ ಇದಿರೋದ್ರಿಂದ ನಾನು ಸುಮ್ಮನಿದ್ದೀನಿ ಇಲ್ಲಾಂತಂದ್ರೆ ಬಹಿರಂಗವಾಗಿ ಹೆಸ್ರು ಹೇಳ್ತೀನಿ ಅಲ್ಲ ಅದು ಅದು ಭಾಳ ದೊಡ್ಡ ಅಗಾಧ ಅದೆಲ್ಲ ಗೊತ್ತು ಅಲ್ಲ ನನಗೆ ಅದ್ರದ್ದು ಐಡಿಯಾ ಇಲ್ಲ ಅದನ್ನ ಸುಮ್ಮನೆ ನಾನು ಏನೇನೋ ಹೆಂಗೆಂಗೋ ಮಾತಾಡೋಕ್ಕಾಗಲ್ಲ ಕಣ್ಣಿಗೆ ಇದು ಇದು ನನ್ನ ಆಗ್ರಹ ನ್ಯಾಯಾಲಯದಲ್ಲಿದೆ ನಾನು ಕೈ ಜೋಡಿಸಿ ಜನರಿಗೆ ಬೇಡ್ತಾ ಇದ್ದೀನಿ ಇದು ಏನು ಈಗ ಕ್ರಿಯೇಟ್ ಆಗೈತೆ ಇದು ಸುಳ್ಳು ನಾನು ಶ್ರೀಗಳ ಜೊತೆಗೆ ಕಳೆದ ಹತ್ತನ್ನೆರಡು ವರ್ಷದಿಂದ ಶ್ರೀಗಳ ಜೊತೆಗಿದ್ದೀನಿ ನಾನು ಬಲಪಂಥೀಯ ವಿಚಾರನ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಳೆದ ಇಪ್ಪತ್ತು ವರ್ಷ ಆದರೆ ನಾನಿವತ್ತು ಮುರುಘಾ ಶನರ ಭಕ್ತ ಆಗಿದ್ದೀನಿ ಮುರುಘಾ ವಿಚಾರ ಒಪ್ಪಿದ್ದೀನಿ ಅಂತಂದರೆ ಬಲಪಂಥೀಯ ವಿಚಾರದವ್ರೂ ಅವ್ರನ್ನ ಒಪ್ತಾರೆ ಅಂತ ಕೇಳಿದರೆ ಅವರ ಸಾಮಾಜಿಕ ಕಳಕಳಿ ಅವರ ಜಾತಿ ವಿರುದ್ಧ ಅವ್ರು ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಮೂಢನಂಬಿಕೆಗಳ ವಿರುದ್ಧ ಅವ್ರು ಓಡಾಡ್ತಕ್ಕಂಥ ಹೋರಾಟ ಅವರ ಕ್ರಾಂತಿಕಾರಕ ವಿಚಾರಗಳು ಇವನ್ನ ಅವರು ಅವರು ಮಾಡ್ತಕ್ಕಂಥ ಈ ವಿಚಾರಗಳಿಂದ ನಮ್ಮಂತರೇ ಪ್ರಭಾವಿತರಾಗಿದ್ದೀವಿ ಅಂತ ಕೇಳಿದರೆ ಅವರ ವಿಚ ಅವರು ನಾನು ಹೇಳೋದು ಇವರು ಏನು ಷಡ್ಯಂತ್ರ ಮಾಡಿದ್ದಾರೆ ಸಂಸ್ಥೆಗಳಿರ್ಬೋದು ಬಹಿರಂಗವಾಗಿ ಬಂದು ಧರಣಿ ಕೂರ್ಬೋದಾಗಿತ್ತು ಗವರ್ನಿಂಗ್ ಕೌನ್ಸಿಲ್ ಇತ್ತು ಮುರುಘಾ ಚಂಡ್ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಮುರುಘಾ ಪರಂಪರೆಯನ್ನು ಉಳಿಸ್ಬೇಕು ಅನ್ನೋರಾಗಿದ್ರೆ ಇವತ್ತೇನೇನೋ ಸ್ಟೇಟ್ಮೆಂಟ್ ಕೊಡ್ತೀರ ನಾವು ಪರಂಪರೆ ಉಳಿಸ್ತೀವಿ ಮಠ ಉಳಿಸ್ತೀವಿ ಅಂತ ಮಠ ಉಳಿಸ್ಬೇಕಾಗಿರೋರು ಪರಂಪರೆ ಉಳಿಸ್ಬೇಕಾಗಿರೋರು ಬಹಿರಂಗವಾಗಿ ಬಂದು ಧರಣಿ ಮೇಲೆ ಆರೋಪ ಮಾಡಿದಾರಲ್ಲ ಆರೋಪ ಏನಿದೆ ಅಲ್ಲ ಈಗ ಅದನ್ನು ಅಲ್ಲ ಖಂಡಿತವಾಗೂ ನಾನು ನೇರ ಸ್ವಾಮೀಜಿ ಅವ್ರನ್ನ ಬಲ್ಲವರಾಗಿರೋದ್ರಿಂದ ಇದು ನೇರವಾಗಿ ಹೇಳ್ತೀನಿ ಮುಂದೊಂದಿನ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಒಂದು ತೀರ್ಪನ್ನು ಕೊಟ್ಟಾಗ ನಾನೇ ಬಹಿರಂಗವಾಗಿ ನಿಂತ್ಕೊಂಡು ಹೇಳ್ತೀನಿ ಎದೆ ಮುಟ್ಟೇಳ್ತೀನಿ ಮುರುಗೇಶನಿಗೆ ಶಕ್ತಿ ಇದೆ ಆ ಕತ್ರುಗದ್ದೆಗೆ ಒಂದು ಶಕ್ತಿ ಇದೆ ಈ ಷಡ್ಯಂತ್ರಕ್ಕೆ ಮಾಡಿದವರು ರೋಡಲ್ಲಿ ಬಿದ್ದು ಸಾಯ್ತಾರೆ ಆ ಮುರುಘಾ ಮುರು ಒಂದು ಪರಂಪರೆಗೊಂದು ಪರಂಪರೆಗೊಂದು ಶಕ್ತಿ ಇದೆ ಒಂದು ತಾಕತ್ತಿದೆ ನಾನು ಕೈ ಜೋಡಿಸಿ ಬೆಳ್ತಿರೋದೇನು ಅಂತ ಕೇಳಿದರೆ ಇದು ಸುಳ್ಳು ಆದರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಆದರೆ ಇಡೀ ದೇಶ ಮೆಚ್ಚತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸ್ವಾಮೀಜಿ ಇಡೀ ಕಾನೂನನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು ನಾವು ಮುರುಘಾ ಶರಣರು ಕಾನೂನು ಸಂವಿಧಾನ ಉಳಿಸಿರ್ತಕ್ಕಂಥ ಮುರುಘಾ ಶರಣರು ಆಡಳಿತಾಧಿಕಾರಿ ನೇಮಕ ಇಲ್ಲ ಮುರುಘಾ ಶರಣರು ಅಧ್ಯಕ್ಷರಿದ್ದಾರೆ ಗೌರ್ನಿಂಗ್ ಕೌನ್ಸಿಲ್ ಇದೆ ಗೌರ್ನಿಂಗ್ ಕೌನ್ಸಿಲ್ ಇವತ್ತು ಸೂಕ್ತವಾದ ನಿರ್ಧಾರ ಅಂತ ತೆಗೆದು ಇಲ್ಲ ಹೆಬ್ಬಾಳ ಮಠದ ಸ್ವಾಮಿ ಉಸ್ತುವಾರಿ ಅಂತಲ್ಲ ನೂರಾರು ಜನ ಆ ಮಠದ ಸ್ವಾಮೀಜಿಗಳಿದ್ದಾರೆ ಆ ಮಠದ ಪೂಜೆ ಕೈಂಕಾರ್ಯಗಳು ಏನು ಆ ಮಠದ ಪ್ರತಿದಿನದ ಚಟುವಟಿಕೆಗಳಿದ್ದಾವೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಅಂದರೆ ಆ ಪೂಜೆ ಕೈಂಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮುರುಘಾ ಮಾಡಿ ಹೋಗಿದ್ದಾರೆ ತೇಂದ್ರ ಅಂತೇಳಿ ಥ್ಯಾಂಕ್ ಯು ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ